ಆತ್ಮೀಯವಾದ ಸ್ವಾಗತ. ಸಂಕಲ್ಪ ಎಜುಕೇಶನ್ ಟ್ರಸ್ಟ್ನ ಆಶ್ರಯದಲ್ಲಿರತಕ್ಕಂತಹ ಸಂಕಲ್ಪ ಮಹಿಳಾ ಮಹಾವಿದ್ಯಾಲಯದ 2020-21 ಸಾಲಿನಲ್ಲಿ ಪ್ರವೇಶ ಪಡೆದಂತಹ ಪ್ರಥಮ ವರ್ಷದ BA ವಿದ್ಯಾರ್ಥಿನಿಯರಿಗೆ ಆತ್ಮೀಯವಾದ ರಾಜ್ಯಶಾಸ್ತ್ರದ ತರಗತಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ರಾಜ್ಯಶಾಸ್ತ್ರದ ಸಿಲೆಬಸ್ ಅನ್ನ ಎಷ್ಟಿದೆ ಅದರ ಬಗ್ಗೆ ಒಂದಷ್ಟು ನಿಮ್ಮ ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಏನೇನು ಒಳಗೊಂಡಿದೆ, ನೀವು BA ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ ನಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯವನ್ನು ನೀವು ಅಧ್ಯಯನವನ್ನ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನೋಡೋಣ. ಅದರಲ್ಲಿ ನಿಮ್ಮ ರಾಜ್ಯಶಾಸ್ತ್ರದ ಪತ್ರಿಕೆಯ ಹೆಸರು ದ ಬೇಸಿಕ್ ಕಾನ್ಸೆಪ್ಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿ, ರಾಜ್ಯಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಅನ್ನೋದು ನಿಮ್ಮ ನೀವು ಪ್ರಥಮ ಸೆಮಿಸ್ಟರ್ ನಲ್ಲಿ ಅಧ್ಯಯನ ಮಾಡತಕ್ಕಂತಹ ವಿಷಯ. ಹಾಗೆ ಒಟ್ಟು ಈ ಸೆಮಿಸ್ಟರ್ ನಲ್ಲಿ 5 ಅಧ್ಯಾಯಗಳನ್ನ ಒಳಗೊಂಡಿದೆ. ಅದರಲ್ಲಿ ಮೊದಲನೇ ಅಧ್ಯಾಯ ಒಂದು ಇಂಟ್ರೊಡಕ್ಷನ್ ಟು ಪೊಲಿಟಿಕಲ್ ಸೈನ್ಸ್ ಅಂತ ಹೇಳಿ, ರಾಜ್ಯಶಾಸ್ತ್ರದ ಒಂದು ಪರಿಚಯ. ಈಗಾಗಲೇ ನೀವು PUCಯಲ್ಲಿ ಈ ಒಂದು ವಿಷಯದ ಬಗ್ಗೆ ಆಗಲೇ ಅಧ್ಯಯನವನ್ನ ಒಂದಿಷ್ಟು ಸಂಕ್ಷಿಪ್ತವಾದ ಒಂದು ಅಧ್ಯಯನವನ್ನ ಮಾಡಿರ್ತೀರಿ. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಅಧ್ಯಯನವನ್ನು ಮಾಡ್ತೀರಿ ಅಂತ ಹೇಳಿ. ಈ ಒಂದು ಅಧ್ಯಾಯದಲ್ಲಿ ಏನೇನಿದೆ ಅಂದ್ರೆ, ರಾಜ್ಯಶಾಸ್ತ್ರ ಅಂದ್ರೆ ಏನು, ರಾಜ್ಯಶಾಸ್ತ್ರದ ಅರ್ಥ, ಸ್ವರೂಪ, ವ್ಯಾಪ್ತಿ ಮತ್ತು ರಾಜ್ಯಶಾಸ್ತ್ರದ ಅಧ್ಯಯನದ ಮಹತ್ವ, ಅದ್ರ ಬಗ್ಗೆ ನೀವು ಇಲ್ಲಿ ಅಧ್ಯಯನ ಮಾಡ್ತೀರಿ. ಇನ್ನ ಅದರಲ್ಲೇ ಇರ್ತಕ್ಕಂತ ಬಿ ಸೆಕ್ಷನ್ ಬಂದಾಗ ಬಿ ಪಾಯಿಂಟ್ ಆಗಿ ಏನಾಗುತ್ತಂದ್ರೆ, ಅದರಲ್ಲಿ ಮತ್ತೆ ರಾಜ್ಯ, ರಾಜ್ಯದ ಅರ್ಥ ಮತ್ತು ರಾಜ್ಯದ ಮೂಲಾಂಶಗಳು ಇದ್ರ ಬಗ್ಗೆ ನೋಡ್ತೀರಿ. ಇನ್ನ ಮೂರನೇದರಲ್ಲಿ ಬಂದಾಗ ಸ್ಟೇಟ್ ಅಂಡ್ ಸೊಸೈಟಿ, ರಾಜ್ಯ ಮತ್ತು ಸಮಾಜ, ರಾಜ್ಯ ಮತ್ತು ಸಂಸ್ಥೆಗಳು ಮತ್ತು ರಾಜ್ಯ ಮತ್ತು ರಾಷ್ಟ್ರ, ಇವುಗಳ ಮಧ್ಯೆ ಇರತಕ್ಕಂತಹ ಸಂಬಂಧಗಳು ಏನೇ ಹೇಗಿದಾವೆ ಅನ್ನೋದ್ರ ಬಗ್ಗೆ ನೀವು ಪ್ರಥಮ ಅಧ್ಯಾಯದಲ್ಲಿ ನೀವು ಅಧ್ಯಯನವನ್ನ ಮಾಡ್ತೀರಿ. ಇನ್ನ ಎರಡನೇ ಅಧ್ಯಾಯದಲ್ಲಿ ಒರಿಜಿನ್ ಆಫ್ ಸ್ಟೇಟ್ ಅಂದ್ರೆ ರಾಜ್ಯದ ಉಗಮ, ಒಂದು ರಾಜ್ಯ ಅನ್ನೋದು ಹೇಗೆ ಹುಟ್ಕೊಂತು, ಒಂದು ಊರು ಹೇಗೆ ಹುಟ್ಕೊಂತು, ಒಂದು ಸಂಸ್ಥೆ ಹೇಗೆ ಹುಟ್ಕೊಂತು ಅಂತ ನಾವು ಒಂದು ನಿಖರವಾಗಿ ಹೇಳ್ಬಹುದು. ಆದ್ರೆ ಒಂದು ರಾಜ್ಯ ಅನ್ನೋದು ಹೇಗೆ ಹುಟ್ಕೊಂತು ಅನ್ನಂತಹ ಆ ಒಂದು ವಿಚಾರದ ಬಗ್ಗೆ ನಾವಿಲ್ಲಿ ಒಂದು ಚರ್ಚೆಯನ್ನ ಈ ಎರಡನೇ ಅಧ್ಯಾಯದಲ್ಲಿ ಮಾಡ್ತಾ ಬರ್ತೀವಿ. ಕೆಲ ಸಿದ್ಧಾಂತಗಳು ಅಂದ್ರೆ ರಾಜ್ಯದ ಉಗಮವನ್ನು ನಾವಿಲ್ಲಿ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ, ಸಿದ್ಧಾಂತಗಳ ಹಿನ್ನೆಲೆಯಲ್ಲಿ ನಾವು ರಾಜ್ಯಶಾಸ್ತ್ರವನ್ನ ಅಧ್ಯಯನವನ್ನ ಮಾಡ್ತೀವಿ. ಅದರಲ್ಲಿ ಜ್ವೈನ್ ದೇವಿ ಅಂತ ಹೇಳಿದೆ ಅಂದ್ರೆ ದೈವಿಕ ಸಿದ್ಧಾಂತ ಅನ್ನೋದು ಒಂದು ಚಾಪ್ಟರ್ ಇದೆ. ಅನಂತರ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ, ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಅಂತೇಳಿ, ಈ ಸಾಮಾಜಿಕ ಒಪ್ಪಂದದ ಮೂಲಕ ರಾಜ್ಯವನ್ನ ಸೃಷ್ಟಿ ಮಾಡಿಕೊಳ್ಳಾಯಿತು ಅನ್ನೋದು ಈ ಸಿದ್ಧಾಂತದ ಒಂದು ಅಂಶ. ಈ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರೆ ಅಂದ್ರೆ ಥಾಮಸ್ ಆಬ್ಸ್, ಜಾನ್ ಲಾಕ್ ಮತ್ತು ಜೀನ್ ಜಾಕಿಸ್ ರೂಸೋ ಅಂತ ಈ ಮೂವರು ರಾಜ್ಯಶಾಸ್ತ್ರಜ್ಞರು ಈ ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿಯನ್ನ, ಸಾಮಾಜಿಕ ಒಪ್ಪಂದದ ಸಿದ್ಧಾಂತ, ಈ ಸಿದ್ಧಾಂತದಿಂದನೇ ರಾಜ್ಯ ಹುಟ್ಕೊಂತು ಅಂತೇಳಿ ತಮ್ಮದೇ ಆದಂತಹ ರೀತಿಯಲ್ಲಿ ಈ ಸಿದ್ಧಾಂತಗಳನ್ನ ಪ್ರಕಟಣೆ ಮಾಡ್ತಾರೆ. ಇನ್ನೊಂದು ಥಿಯರಿ ಯಾವ್ದು ಅಂದ್ರೆ ಹಿಸ್ಟೋರಿಕಲ್ ಥಿಯರಿ ಅಥವಾ ಚಾರಿತ್ರಿಕ ಸಿದ್ಧಾಂತ ಅಂತ ಹೇಳಿ, ಚಾರಿತ್ರಿಕ ಅಂದ್ರೆ ಈ ಸಿದ್ಧಾಂತ ಹೇಳಿದ್ರೆ ಚಾರಿತ್ರಿಕ ಅಂದ್ರೆ ಹಂತ ಹಂತವಾಗಿ ಒಂದು ರಾಜ್ಯ ಅನ್ನೋದು ಬೆಳೆದು ಬಂತು ಅನ್ನೋದ್ರ ಬಗ್ಗೆ ನಾವು ಈ ತರಗತಿಯಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಇನ್ನ ಮೂರನೇ ಅಧ್ಯಾಯದಲ್ಲಿ ಅಧ್ಯಾಯ ಪರಮಾಧಿಕಾರ ಅಂತ ಹೇಳಿ, ಇಲ್ಲಿ ಪರಮಾಧಿಕಾರ ಸಾವರಿಂಟಿ ಅಥವಾ ಪರಮಾಧಿಕಾರ ಅಂತ ಹೇಳ್ತೀವಿ. ಇಲ್ಲಿ ಪರಮಾಧಿಕಾರದ ಅರ್ಥ, ಲಕ್ಷಣಗಳು ಮತ್ತು ವಿಧಗಳು ಅಂತ, ಅದರಲ್ಲಿ ಏಕಾತ್ಮಕ ಪರಮಾಧಿಕಾರ, ಬಹುತ್ವ ಪರಮಾಧಿಕಾರ ಮತ್ತು ಪ್ರಸ್ತುತ ಸನ್ನಿವೇಶದಲ್ಲಿ ಅಥವಾ ಜಾಗತೀಕರಣದ ಸಮಯದಲ್ಲಿ ಈ ಪರಮಾಧಿಕಾರಕ್ಕೆ ಎಂತಹ ಒಂದು ಸ್ಥಾನಮಾನ ಇದೆ ಅಥವಾ ಜಾಗತೀಕರಣದ ಸ್ಥಾನಮಾನ ಅಥವಾ ಇಂತಹ ಸ್ಥಿತಿಯಲ್ಲಿ ಇವತ್ತು ರಾಷ್ಟ್ರಗಳಲ್ಲಿ ಇರತಕ್ಕಂತಹ ಪರಮಾಧಿಕಾರ ಯಾವ ಸ್ಥಾನವನ್ನ ಹೊಂದಿದೆ. ನಿಜವಾಗಲೂ ಪ್ರತಿಯೊಂದು ರಾಷ್ಟ್ರವು ಈ ಜಾಗತೀಕರಣದ ಸಮಯದಲ್ಲಿ ತಮ್ಮ ಪರಮಾಧಿಕಾರವನ್ನು ಹೊಂದಿದವ, ತಾವೇ ಆ ಪರಮಾಧಿಕಾರವನ್ನು ಚಲಾಯಿಸ್ತಾ ಇದ್ದಾವ ಅಥವಾ ಬೇರೆ ಯಾರೋ ಆ ಒಂದು ಪರಮಾಧಿಕಾರವನ್ನ ಚಲಾಯಿಸ್ತಾ ಇದ್ದಾನ
ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಅಂದ್ರೆ ಈ ಜಾಗತೀಕರಣದ ಸಮಯದಲ್ಲಿ ಪರಮಾಧಿಕಾರ ಒಂದು ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಅಧ್ಯಯನವನ್ನ ಮಾಡ್ತೀವಿ. ಮೂರನೇ ಅಧ್ಯಾಯದಲ್ಲಿ ಪರಮಾಧಿಕಾರ, ಪರಮಾಧಿಕಾರದ ಅರ್ಥ, ಅದರ ಲಕ್ಷಣಗಳು, ವಿಧಗಳು ಮತ್ತು ಜಾಗತೀಕರಣದ ಸಮಯದಲ್ಲಿ ಪರಮಾಧಿಕಾರದ ಒಂದು ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ನಾವು ಮೂರನೇ ಅಧ್ಯಾಯದಲ್ಲಿ ನೋಡ್ತಾ ಬರ್ತೀವಿ. ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ಡೆಮಾಕ್ರಸಿ ಅಂಡ್ ಕಮ್ಯುನಿಸಂ ಅಂತೇಳಿ ಪ್ರಜಾಪ್ರಭುತ್ವ ಮತ್ತು ಸಮತಾವಾದ ಈ ಎರಡು ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವದ ಅರ್ಥ ಮತ್ತು ವಿಧಗಳು ಮತ್ತು ಪ್ರಜಾಪ್ರಭುತ್ವ ಯಶಸ್ವಿಯಾಗಿ ತನ್ನ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಅವಶ್ಯವಾಗಿರ್ತಕ್ಕಂತಹ ಸಂಗತಿಗಳು ಯಾವಿದಾವೆ, ಯಾವೆಲ್ಲ ನಮಗೆ ಅವಶ್ಯವಾಗಿರ್ತಕ್ಕಂತಹ ಸಂಗತಿಗಳು ಬೇಕಾಗುತ್ತವೆ ಒಂದು ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಯಶಸ್ವಿಯಾಗಿ ತನ್ನ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಯಾವೆಲ್ಲ ಪೂರಕವಾಗಿರ್ತಕ್ಕಂತಹ ಸಂಗತಿಗಳು ಅದಕ್ಕೆ ಬೇಕಾಗ್ತವೆ ಅನ್ನೋದ್ರ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಇನ್ನು ಕಮ್ಯುನಿಸಂ ಅಂದ್ರೆ ಸಮತಾವಾದ, ಅಂದ್ರೆ ಸಮತಾವಾದದ ಅರ್ಥ ಮತ್ತು ಅದರ ತತ್ವಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಕೊನೆಯ ಅಧ್ಯಾಯದಲ್ಲಿ ಲಾ ಅಂದ್ರೆ ಕಾನೂನು, ಜಸ್ಟಿಸ್ ನ್ಯಾಯ, ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳು ಮತ್ತು ಮಾನವನ ಅಥವಾ ನಾಗರಿಕರ ಬಾಧ್ಯತೆಗಳು ಅಥವಾ ಹೊಣೆಗಾರಿಕೆಗಳು ಅಥವಾ ಜವಾಬ್ದಾರಿಗಳು ಅಥವಾ ಕರ್ತವ್ಯಗಳ ಬಗ್ಗೆ ನಮಗೆ ಅಧ್ಯಯನ ಮಾಡ್ತೀವಿ. ಲಾ ಅಂದ್ರೆ ಲಾ ಲಾ ಅಂದ್ರೆ ಏನು, ಅದರ ಮೀನಿಂಗ್ ಅರ್ಥ, ಸೋರ್ಸ್ ಆಫ್ ಲಾಸ್ ಒಂದು ನ್ಯಾಯ ಅಥವಾ ಕಾನೂನಿನ ಒಂದು ಮೂಲಭೂತ ತತ್ವಗಳು ಅಥವಾ ಮೂಲಭೂತವಾಗಿರ್ತಕ್ಕಂತಹ ಆಧಾರಗಳು ಯಾವಿದಾವೆ, ಯಾವ ಆಧಾರಗಳ ಮೇಲೆ ಕಾನೂನುಗಳು ಬೆಳೆದುಕೊಂಡಿದ್ದಾವೆ ಮತ್ತು ಬೆಳೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ನೋಡ್ತೀವಿ. ಜೊತೆಗೆ ಕೈಂಡ್ ಆಫ್ ಲಾಸ್ ಕಾನೂನಲ್ಲಿ ಎಷ್ಟು ವಿಧಗಳನ್ನು ನಾವು ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಲಾ ಅಂದ್ರೆ ತುಂಬಾ ಸರಳವಾಗಿರ್ತಕ್ಕಂತ ಅರ್ಥದಲ್ಲಿ ಮತ್ತು ಸೈದ್ಧಾಂತಿಕ ಅಥವಾ ವ್ಯಾಖ್ಯೆಯ ರೂಪದಲ್ಲಿ ಕೂಡ ನಾವು ಇಲ್ಲಿ ಹೇಳ್ತೀವಿ. ಲಾ ಮೀನ್ಸ್ ಲಾ ಅಂತ ಬಗ್ಗೆ ನೋಡ್ತಾ ಹೋಗ್ತೀವಿ. ಇನ್ನ ಜಸ್ಟಿಸ್ ನ್ಯಾಯ ಅದ್ರ ಬಗ್ಗೆ ನಾವು ಇಲ್ಲಿ ನೋಡಿದಾಗ ನ್ಯಾಯದ ಅರ್ಥ ಮತ್ತು ಅದರ ವಿಧಗಳು ಅದರ ಬಗ್ಗೆ ನೋಡ್ತಾ ಹೋಗಿ. ಅನಂತರ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳು ಅದರ ವಿಧಗಳು ಮತ್ತು ಲಕ್ಷಣಗಳು ಮಾನವ ಹಕ್ಕುಗಳ ಲಕ್ಷಣಗಳ ಬಗ್ಗೆ ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಜೊತೆಗೆ ಮಾನವನ ಅಥವಾ ನಾಗರಿಕರ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ, ಜವಾಬ್ದಾರಿಗಳ ಬಗ್ಗೆ, ಬಾಧ್ಯತೆಗಳ ಬಗ್ಗೆ ನಾವು ಐದನೇ ಅಧ್ಯಾಯದಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ವಿದ್ಯಾರ್ಥಿಗಳೇ ಮತ್ತೊಂದು ಸಾರಿ ಗಮನವಿಟ್ಟು ಕೇಳಿ, ಒಟ್ಟು ಬಿಎ ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ನಲ್ಲಿ ರಾಜ್ಯಶಾಸ್ತ್ರವು ಐದು ಅಧ್ಯಾಯಗಳನ್ನ ಒಳಗೊಂಡಿದೆ. ಅದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ರಾಜ್ಯಶಾಸ್ತ್ರದ ಪರಿಚಯ ಇದೆ, ಎರಡರಲ್ಲಿ ರಾಜ್ಯದ ಉಗಮದ ಬಗ್ಗೆ ಇದೆ, ಮೂರನೇದರಲ್ಲಿ ರಾಜ್ಯದ ಅಥವಾ ಒಂದು ರಾಷ್ಟ್ರಕ್ಕೆ ಅವಶ್ಯವಾಗಿರ್ತಕ್ಕಂತಹ ಪರಮಾಧಿಕಾರ ಅಂತ ಹೇಳ್ತೀವಿ. ಆ ಪರಮಾಧಿಕಾರದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಜೊತೆಗೆ ಇವತ್ತಿರ್ತಕ್ಕಂಥ ಇವತ್ತು ಇಡೀ ಪ್ರಪಂಚಾದ್ಯಂತ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂದ್ರೆ ಪ್ರಜಾಪ್ರಭುತ್ವ, ಆ ಪ್ರಜಾಪ್ರಭುತ್ವದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಅದರ ಜೊತೆಗೆ ಕಮ್ಯುನಿಸಂ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಇನ್ನು ಐದನೇ ಅಧ್ಯಾಯದಲ್ಲಿ ಬಂದಾಗ ಅಲ್ಲಿ ಲಾ ಕಾನೂನು, ಜಸ್ಟಿಸ್ ನ್ಯಾಯ, ಹ್ಯೂಮನ್ ರೈಟ್ಸ್ ಮತ್ತು ಮಾನವ ಹಕ್ಕುಗಳು ಮತ್ತು ನಾಗರಿಕರ ಬಾಧ್ಯತೆಗಳು, ಹೊಣೆಗಾರಿಕೆಗಳು ಇದ್ರ ಬಗ್ಗೆ ನಾವು ಈ ಚಾಪ್ಟರ್ ಅಲ್ಲಿ ಅಧ್ಯಯನವನ್ನ ಮಾಡ್ತೀವಿ. ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟು ನಿಮ್ಮ ಬಿಎ ಪ್ರಥಮ ವರ್ಷದ ರಾಜ್ಯಶಾಸ್ತ್ರದ ಸಿಲೆಬಸ್ ಇದು. ನಿಮಗೆ ನಾಳೆಯ ಅಥವಾ ಮುಂದಿನ ತರಗತಿಯಲ್ಲಿ ನಿಮಗೆ ಒಂದೊಂದು ಚಾಪ್ಟರ್ ಬಗ್ಗೆ ಅಥವಾ ಒಂದೊಂದು ಕಾನ್ಸೆಪ್ಟ್ ತಗೊಂಡು ನಾನು ನಿಮಗೆ ಒಂದೊಂದೇ ಅಧ್ಯಾಯವನ್ನ ನಿಮಗೆ ಹೇಳ್ತಾ ಬರ್ತೀನಿ. ಅಲ್ಲಿವರೆಗೂ ಈ ಕೊರೋನಾ ಇಂದಾಗಿ ನಾವೆಲ್ಲರೂ ಇವತ್ತು ಮನೆಯಲ್ಲಿ ಕುಳಿತುಕೊಂಡು ಪಾಠವನ್ನ ಅಧ್ಯಯನವನ್ನ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಆರೋಗ್ಯಕ್ಕಿಂತ ಜೀವಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಹಾಗಾಗಿ ಆರೋಗ್ಯವನ್ನ ಕಾಪಾಡಿಕೊಳ್ಳ್ರಿ, ನಿಮ್ಮ ಅಕ್ಕಪಕ್ಕದವರನ್ನ, ನಿಮ್ಮ ಮನೆಯ ಸದಸ್ಯರನ್ನ ಆರೋಗ್ಯವನ್ನು ಇದಕ್ಕೆ ಸಾಧ್ಯವಾದಷ್ಟು ಆರೋಗ್ಯದ
ಕಡೆಗೆ ಗಮನವಿಟ್ಟು ಎಲ್ಲರೂ ಆರೋಗ್ಯವಂತರಾಗಿ ಇರಿ. ಈ ಕೋವಿಡ್ ನಿಂದ ದೂರ ಇದ್ದು ನಮ್ಮ ಜೀವವನ್ನ ಅಮೂಲ್ಯವಾಗಿರ್ತಕ್ಕಂತಹ ಜೀವನವನ್ನ ನಾವು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಇದಕ್ಕೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.